ಮೈಸೂರು ಜನವರಿ 26 ಮೈಸೂರಿನ ಹಳೆ ಆರ್ಎಂಸಿ ಬಳಿಯ ಜೆಡಿಎಸ್ ಕಚೇರಿ ಆವರಣದಲ್ಲಿಂದು 73ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಧ್ವಜಾರೋಹಣ ಮಾಡುವುದರ ಮೂಲಕ 73ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ನಗರಾಧ್ಯಕ್ಷರಾದ ಕೆಟಿ ಚೆಲುವೇಗೌಡರು, ಉಪಾಧ್ಯಕ್ಷರಾದ ಪಾಲ್ಕನ್ ಬೋರೇಗೌಡರು, ಮಾಜಿ ಮೇಯರ್ಗಳಾದ ಎಂಜೆ ರವಿಕುಮಾರ್, ಆರ್ ಲಿಂಗಪ್ಪ, ನಗರಪಾಲಿಕೆ ಸದಸ್ಯರುಗಳಾದ ಕೆವಿ ಶ್ರೀಧರ್, ಎಂಡಿ ನಾಗರಾಜ್, ರಮೇಶ್ ರಮಣಿ, ಎಸ್ಬಿಎಂ ಮಂಜು, ಪ್ರೇಮ ಶಂಕರೇಗೌಡ, ಅಶ್ವಿನಿ ಅನಂತು, ಮಾಜಿ ನಗರಪಾಲಿಕೆ ಸದಸ್ಯರಾದ ಕೆವಿ ಮಲ್ಲೇಶ್, ಮಂಜುನಾಥ್, ರಾಮಕೃಷ್ಣ, ಕೋದಂಡ, ಶಂಕರಣ್ಣ, ಸುಮಿತ್ರಾ ಕುಮಾರ್, ರಿಜ್ವಾನ್, ತಬ್ರೇಜ್, ಸಾವಿತ್ರಿ, ಪ್ರಕಾಶ್ ರವರು ಸೇರಿದಂತೆ ಜೆಡಿಎಸ್ ಪಕ್ಷದ ನಾಯಕರು, ಮುಖಂಡರು, ಕಾರ್ಯಕರ್ತರು, ಹಾಲಿ ಮಾಜಿ ನಗರಪಾಲಿಕೆ ಸದಸ್ಯರುಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜೆಡಿಎಸ್ ಪಕ್ಷದ ನಗರಾಧ್ಯಕ್ಷರಾದ ಕೆಟಿ ಚೆಲುವೇಗೌಡರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ, ಜಿಆರ್ಎಸ್, ಶ್ರೀಗರಿ ವಾರ್ತೆಗರಿ, ಮೈಸೂರು. ಇವತ್ತು ಪಕ್ಷದ ಕಚೇರಿಯಲ್ಲಿ ಏನು ಸ್ವತಂತ್ರೋತ್ಸವ ಗಣರಾಜ್ಯೋತ್ಸವದ ಬಾವುಟವನ್ನು ಆರಿಸುವ ಮುಖಾಂತರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಸ್ಮರಣೆ ಮಾಡುವ ಮುಖಾಂತರ ಏನು ಇವತ್ತು ಏಕೀಕರಣ ಆಯಿತು ರಾಷ್ಟ್ರವಾಗಿ. ಇಂಥ ಸಂದರ್ಭದಲ್ಲಿ ನಮ್ಮ ನಗರಾಧ್ಯಕ್ಷರಾದಂಥ ಚೆಲುವೇಗೌಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಅಧ್ಯಕ್ಷರಾದಂಥ ಚೆಲುವೇಗೌಡರು ಉಪಸ್ಥಿತರಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಮಗ್ರತೆಯನ್ನು ಎತ್ತಿಡಿಯೋಣ, ಅಂಬೇಡ್ಕರ್ ಹಾಕ್ಕೊಟ್ಟಂಥ ಈ ಸಂವಿಧಾನವನ್ನು ಉಳಿಸೋಣ ಮತ್ತು ಗೌರವಿಸೋಣ ಅಂತ ಹೇಳಿ ಮತ್ತೊಮ್ಮೆ 73ನೇ ಗಣರಾಜ್ಯೋತ್ಸವದ ಶುಭಕಾಮನೆಗಳನ್ನು ಹೇಳಿ ನನ್ನ ಮಾತು ವಿರಾಮ ಇಡ್ತೇನೆ. ನಮಸ್ಕಾರ. ಎಲ್ಲ ಪಕ್ಷದ ಆತ್ಮೀಯ ಸ್ನೇಹಿತರೆ, ಎಲ್ಲ ಕ್ಷೇತ್ರದ ಅಧ್ಯಕ್ಷರೇ, ಮಾಜಿ ಮಹಾಪೌರರೇ, ನಗರಪಾಲಿಕೆ ಸದಸ್ಯರೇ, ಸ್ನೇಹಿತರೆ, ಈಗಾಗಲೇ 73ನೇ ಗಣರಾಜ್ಯೋತ್ಸವದ ವಿಚಾರವಾಗಿ ವಿಚಾರಧಾರಿಗಳಾದಂಥ ನಮ್ಮ ಕೆ ವಿ ಮಲ್ಲೇಶ್ರವರು ವಿಚಾರನ ತಿಳಿಸಿದ್ದಾರೆ. ಆ ವಿಚಾರ ತಿಳಿಸಿದ ಮೇಲೆ ನಮ್ಗೆ ಬೇರೆಯವ್ರಿಗೆ ಯಾರಿಗೂ ಮಾತಿಲ್ಲ ಅಂತ ಕಾಣಿಸುತ್ತೆ. ಆದ್ದರಿಂದ ಮಲ್ಲೇಶ್ರವರು ಏನು ಮೊದಲನೇ ಭಾಷಣದಲ್ಲಿ ಯಾವ ರೀತಿ ಮಾತಾಡಿದಿರೋ ಅದೇ ಅದನ್ನು ಅನುಕರಣೆ ಮಾಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ 73ನೇ ಗಣರಾಜ್ಯೋತ್ಸವದ ಅಂಗವಾಗಿ ಅಂಬೇಡ್ಕರ್ ಅವರು, ಗಾಂಧಿ ಮಹಾತ್ಮ ಗಾಂಧೀಜಿಯವರು ಏನು ಮಾರ್ಗದರ್ಶನ ಹಾಕ್ಕೊಟ್ರು ಆ ಮಾರ್ಗದರ್ಶನದಲ್ಲಿ ಇವತ್ತು ರಾಜ್ಯದಲ್ಲಿ ಈ ದೇಶದಲ್ಲಿ ರಾಜ್ಯಗಳಾಗಿ ವಿಂಗಡಿಸಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದು ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಮುಂದಿನ ದಿನಗಳಲ್ಲೂ ಇದೇ ರೀತಿ 73ನೇ ಗಣರಾಜ್ಯೋತ್ಸವ ಮತ್ತು ಎಲ್ಲ ಸ್ನೇಹಿತರುಗಳ ಒಗ್ಗೂಟ ನಾವೆಲ್ಲ ಶಾಂತಿ ರೀತಿಯಿಂದ ಪಕ್ಷದ ಹೇಳಿಕೆಗಾಗಿ ಪಕ್ಷದ ಬಲಿವರ್ಧನೆಗಾಗಿ ನಾವೆಲ್ಲ ಕಾರ್ಯಕರ್ತರುಗಳು ಬಂಧುಗಳು ಎಲ್ಲರೂ ಅದಕ್ಕೆ ಸಮಾವಹಿಸಿ ಕೆಲಸ ಮಾಡಬೇಕು ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.